ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಕೇಸ್. ಮೇಲಾಗಿ 15 ಲಕ್ಷ ರೂಪಾಯಿ ರಾಬರಿ ಪ್ರಕರಣ. ಸಾಗರದ ಅಡಿಕೆ ಉದ್ಯಮಿಯೊಬ್ಬರಿಗೆ ಬರಬೇಕಾದ 15 ಲಕ್ಷ ರೂಪಾಯಿ ಹಣವನ್ನ ಉದ್ಯಮಿಯ ರೈಟರ್ ಮತ್ತು ಕಾರು ಚಾಲಕ ವಸೂಲಿ ಮಾಡಿಕೊಂಡು ಬರ್ತಾ ಇದ್ರು. ಇದೇ ನವೆಂಬರ್ 28ರಂದು ಕೊಲ್ಲಾಪುರದಿಂದ ಸಾಗರಕ್ಕೆ ಬರ್ತಾ ಇದ್ರು. ಆದರೆ ಆನವಟ್ಟಿ ಸೊರಬ ಮುಖ್ಯ ರಸ್ತೆಯಲ್ಲಿ ಕಾರನ್ನು ಅಡ್ಡಗಟ್ಟಿ ಹಣ ದೋಚಲಾಗುತ್ತದೆ. ಆ ದಿನ ಕಾರು ಚಾಲಕರ ಮೇಲೆ ಹಲ್ಲೆ ಸಹ ನಡೆಸಲಾಗಿತ್ತು. ಈ ಕುರಿತು ಆನವಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಯಿತು. ಆದರೆ ಇಲ್ಲಿ ಆರೋಪಿ ಯಾರು ಅಂತ ಕೇಳಿದರೆ ನೀವು ಬೆಚ್ಚಿ ಬೀಳ್ತೀರಾ. ಎಸ್, ಆರೋಪಿ ಬೇರೆ ಯಾರು ಅಲ್ಲ, ಕಾರು ಚಾಲಕ ನಫೀಜ್ ಆಲಂ. ಆತನೇ ಈ ಪ್ರಕರಣದ ರೂವಾರಿ. ಪ್ರಕರಣ ದಾಖಲಿಸಿಕೊಂಡ ಆನವಟ್ಟಿ ಪೊಲೀಸರು ಶರವೇಗದಲ್ಲಿ ಆರೋಪಿಗಳನ್ನು ಬಲೆಗೆ ಬೀಳಿಸಿಕೊಂಡಿದ್ದಾರೆ. ಸಾಗರ ಟೌನ್ ವಾಸಿಗಳಾದ ನಫೀಜ್ ಆಲಂ, ಕನ್ನಪ್ಪ ಮತ್ತು ವಿಶ್ವನಾಥ್ ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ. ಅದೇನೇ ಇದ್ರೂ ಕೆಲ ಗಂಟೆಗಳಲ್ಲಿಯೇ ಪ್ರಕರಣ ಭೇದಿಸಿರುವ ಪೊಲೀಸರಿಗೆ ಹ್ಯಾಟ್ಸ್ ಅಪ್ ಹೇಳಲೇಬೇಕು. ಬ್ಯೂರೋ ರಿಪೋರ್ಟ್, ಪೀಪಲ್ ಲೈವ್ ಕರ್ನಾಟಕ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಷ್ಟೇ ಅಲ್ಲ, ಫೇಸ್ಬುಕ್ನಲ್ಲಿ ಪೇಜ್ ಲೈಕ್ ಮಾಡಿ, ಟ್ವಿಟರ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ.